ಮೃಗಶ್ರೀಗಳಿಗೆ ಒಂದಾದ ಮೇಲೆ ಒಂದೊಂದು ಅಪವಾದಗಳು ಆರೋಪಗಳು ಕೇಳಿ ಬರ್ತಲೇ ಇದೆ. ಈಗಾಗಲೇ ಎರಡೆರಡು ಪೋಕ್ಸೋ ಕೇಸ್ಗಳು ದಾಖಲಾಗಿದೆ. ಸೋ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸೋ ಮುಂದಿನ ಜವಾಬ್ದಾರಿಯನ್ನು ಯಾರಿಗೆ ಕೊಡ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಇದೀಗ ಎಸ್ಜೆಎಂ ವಿದ್ಯಾಪೀಠದ ಕಾರ್ಯದರ್ಶಿಗೆ ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಟಿದ್ದಾರೆ. ಕಾರ್ಯದರ್ಶಿಯಾಗಿದ್ದಂತಹ ಎಸ್ಬಿ ವಸ್ತ್ರದ ಮಠ ಅವರಿಗೆ ಪವರ್ ಆಫ್ ಅಟಾರ್ನಿ ಸಿಕ್ಕಿದೆ. ಸೋ ಅಧಿಕೃತವಾಗಿ ನೋಟರಿ ಮಾಡಿ ಪವರ್ ಆಫ್ ಅಟಾರ್ನಿಯನ್ನು ಮುರುಘಾಶ್ರೀಗಳೇ ಖುದ್ದು ಕೊಟ್ಟಿದ್ದಾರೆ. ಪವರ್ ಆಫ್ ಅಟಾರ್ನಿಯನ್ನು ನೀಡೋದಕ್ಕೆ ಹೈಕೋರ್ಟ್ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ಎಸ್ಜೆಎಂ ವಿದ್ಯಾಪೀಠದ ಚೆಕ್ ಸಹಿ ಸೇರಿದಂತೆ ಆಡಳಿತಾತ್ಮಕವಾಗಿ ನಿರ್ಧಾರಕ್ಕಾಗಿ ಪವರ್ ಆಫ್ ಅಟಾರ್ನಿಯನ್ನು ಕೊಡಲಾಗಿದೆ. ಸೊ ಯಾಕಂದ್ರೆ ಕೆಲವೊಂದಿಷ್ಟು ಇವರು ಜೈಲಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಇರುವಾಗ ಏನಾದರೂ ಕೆಲವೊಂದಿಷ್ಟು ಚೆಕ್ಗಳಿಗೆ ಸಹಿ ಹಾಕಬೇಕಾಗತ್ತೆ ಅಥವಾ ಕೆಲವೊಂದು ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಠದ ಆಡಳಿತದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೂಡ ಅದೊಂದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಪವರ್ ಆಫ್ ಅಟಾರ್ನಿಯನ್ನು ಕೊಡ್ಬೋದು ನೀವು ಅಂತ ಹೇಳಿ ಪರ್ಮಿಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಎಸ್ಜೆಎಂ ವಿದ್ಯಾಪೀಠದ ಕಾರ್ಯದರ್ಶಿ ಎಸ್ಬಿ ವಸ್ತ್ರದ ಮಠ ಅವರಿಗೆ ಪವರ್ ಆಫ್ ಅಟಾರ್ನಿಯನ್ನು ಮುರುಘಾಶ್ರೀಗಳೇ ನೀಡಿದ್ದಾರೆ. ಸೊ ಇನ್ನು ಮುಂದೆ ಕೆಲವೊಂದಿಷ್ಟು ಸಹಿಗಳನ್ನು ಹಾಕೋದಾಗಿರಲಿ ಅಥವಾ ಕೆಲವೊಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಸ್ತ್ರದ ಮಠ ಅವರ ಒಂದು ಪ್ರಾಬಲ್ಯ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಶ್ರೀಗಳು ಕೊಟ್ಟಿರೋದ್ರಿಂದ.